ಎಲ್ಲಾ 165 ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಕೆಮ್ಮದಿಂದ ಹೇಳ್ತಾ ಇದ್ದೇನೆ. ಈ ಯಡಿಯೂರಪ್ಪ ಹೇಳ್ತಾರೆ ಸಿದ್ದರಾಮಯ್ಯನೆಲ್ಲ ಅಕ್ಕಿ ಕೊಟ್ಟದು ನರೇಂದ್ರ ಮೋದಿಯವರು. ಕೇಳ್ತೀನಿ ಮಿಸ್ಟರ್ ಯಡಿಯೂರಪ್ಪ, ಚೀಫ್ ಮಿನಿಸ್ಟರ್ ಯಾಕಪ್ಪ ಸುಳ್ಳು ಹೇಳ್ತೀಯ ನೀನು? ನರೇಂದ್ರ ಮೋದಿ ಕೊಡೋದಾಗಿದ್ರೆ, ನರೇಂದ್ರ ಮೋದಿ ಕೊಡೋದಾಗಿದ್ರೆ ಇಡೀ ದೇಶದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಬರೀ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕೊಡ್ತಾ ಇದ್ದಾರೆ? ಈಗ ಯಾಕೆ 4 ಕೆಜಿ ಮಾಡಿದ್ಯಾ? ಮಾಡಿಲ್ಲ. 4 ಕೆಜಿ ಮಾಡಿರೋರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ ಯಾಕೆ ಮಾಡಿದ್ರೆ ಬಡವರಿಗೆ ಊಟ ಬೇಡ, ಎರಡು ಹೊತ್ತು ಊಟ ಬೇಡುವ? ಯಡಿಯೂರಪ್ಪ ಮಾತ್ರ ಊಟ ಮಾಡ್ಬೇಕಾ? ಬಡವರು ಊಟ ಮಾಡಬಾರ್ದ? ನಾನು ಬಡವರು ಎರಡು ಹೊತ್ತು ಊಟ ಮಾಡ್ಲಿ, ಯಾರು ಹಸಿರು ಮಲಗಬಾರ್ದು. ಅಂತೇಳಿ ಎಷ್ಟೇ ಖರ್ಚಾಗ್ಲಿ ಅಂತೇಳಿ 7 ಕೆಜಿ ಅಕ್ಕಿ ಪ್ರತಿ ತಿಂಗಳು 4 ಕೋಟಿ ಜನರಿಗೆ ಕೊಡ್ತಾ ಇದೆ. 4 ಕೋಟಿ ಜನರಿಗೆ, 1.2 ಕೋಟಿ ಮಕ್ಕಳಿಗೆ ವಾರದಲ್ಲಿ 5 ದಿನ ಹಾಲು, 1 ದಿನಕ್ಕೆ 80 ಲಕ್ಷ ಲೀಟರ್ ಹಾಲಿಗೆ 1 ಲೀಟರ್ಗೆ 5 ರೂಪಾಯಿ ಹೆಚ್ಚಿಸಿ 1 ದಿನಕ್ಕೆ 4 ಕೋಟಿ ರೂಪಾಯಿ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ, ಹಾಲು ಕರೆಯುವವರಿಗೆ ಕೊಡ್ತಾ ಇದೆ. 2 ಲಕ್ಷಕ್ಕೂ ಹೆಚ್ಚು ಕೃಷಿ ಬಟ್ಟೆಗಳನ್ನ ತೋಡಿಸ್ತು. 2 ಲಕ್ಷಕ್ಕೂ ಹೆಚ್ಚು ಕೃಷಿ ಬಟ್ಟೆಗಳು. ಇಂದಿರಾ ಕ್ಯಾಂಟೀನ್ ಬೆಂಗಳೂರು ಬೆಂಗಳೂರು ನಗರದಲ್ಲಿ 200 ಇಂದಿರಾ ಕ್ಯಾಂಟೀನ್ಗಳನ್ನ ತೆಗೆದು, ಕರ್ನಾಟಕದಲ್ಲಿ 250 ಇಂದಿರಾ ಕ್ಯಾಂಟೀನ್ಗಳನ್ನ ತೆಗೆದು, ರೈತರ ಸಾಲ 50,000 ರೂಪಾಯಿವರೆಗೆ ಯಾವುದೇ ಕಂಡೀಷನ್ ಇಲ್ಲದೆ 50,000 ರೂಪಾಯಿವರೆಗೆ ಒಂದ್ ಮನೆಯಲ್ಲಿ ಎಷ್ಟೇ ಜನ ಸಾಲ ತಗೊಂಡಿದ್ವಿ? 8,165 ಕೋಟಿ ಮನ್ನಾ ಮಾಡಲ್ಲ. ಯಡಿಯೂರಪ್ಪ ಮಾಡಿದೇನಪ್ಪ ನೀನು? ಇದೇ ಯಡಿಯೂರಪ್ಪ ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಸಾಲ ಮನ್ನಾ ಮಾಡ್ರಿ ಯಡಿಯೂರಪ್ಪನವರೇ ಅಂತೇಳಿ ಉಗ್ರಪ್ಪ ಪ್ರಶ್ನೆ ಕೇಳಿದ್ರೆ ವಿಧಾನ ಪರಿಷತ್ನಲ್ಲಿ ಯಡಿಯೂರಪ್ಪನವರ ಉತ್ತರ, ನಮ್ಮ ಸರ್ಕಾರದಲ್ಲಿ ನೋಟ್